ಯಾವುದೇ ಕಾರಣಕ್ಕೂ ಭಾರತ್ ಬಂದ್ ಯಶಸ್ವಿ ಆಗಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಯಾವುದೇ ರೈತ ವಿರೋಧಿ ಕಾಯ್ದೆ ಜಾರಿಗೆ ತಂದಿಲ್ಲ ಅಂತ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಮಾತನಾಡಿದ ಗೃಹ ಸಚಿವ ಅರಗ ಜ್ಞಾನೇಂದ್ರ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ನೇತೃತ್ವದಲ್ಲಿ ಯಾವುದೇ ರೈತ ವಿರೋಧಿ ಕಾಯ್ದೆಯನ್ನ ಜಾರಿಗೆ ತಂದಿಲ್ಲ. ಈ ಎಲ್ಲ ಕಾಯ್ದೆಯಿಂದ ರೈತ ಸಮುದಾಯಕ್ಕೆ ಲಾಭ ಸಿಗುತ್ತೆ ಅಂತ ರೈತರಿಗೂ ತಿಳಿದಿದೆ. ಹೀಗಾಗಿ ಇಂದಿನ ಬಂದ್ಗೆ ರೈತರು ಬೆಂಬಲ ನೀಡೋದಿಲ್ಲ. ಹೀಗಾಗಿ ಬಂದ್ ಯಶಸ್ವಿಯಾಗಲ್ಲ ಅಂತ ಅರಗ ಜ್ಞಾನೇಂದ್ರ ಹೇಳಿದ್ದಾರೆ. ಇನ್ನು ಆನ್ಲೈನ್ ಜೂಜಾಟದ ಬಗ್ಗೆ ಮಾತನಾಡಿದ ಅರಗ ಜ್ಞಾನೇಂದ್ರ, ಈಗಾಗಲೇ ಎಲ್ಲಾ ರೀತಿಯ ಆನ್ಲೈನ್ ಜೂಜಾಟಕ್ಕೆ ಬ್ರೇಕ್ ಹಾಕಲು ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪೊಲೀಸ್ ಇಲಾಖೆ ಇತಿಹಾಸದಲ್ಲಿಯೇ ಇಂತಹದೊಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದು, ಯಾವುದೇ ಆನ್ಲೈನ್ ಜೂಜಾಟದ ವೇದಿಕೆಗಳಿದ್ದರೂ ಅವುಗಳನ್ನು ಬ್ಯಾನ್ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಭಾರತ್ ಬಂದು ಖಂಡಿತ ಯಶಸ್ವಿ ಆಗಲ್ಲ, ಯಾಕಂದ್ರೆ ರೈತರಿಗೆ ಗೊತ್ತಿದೆ, ರೈತ ಪರವಾಗಿರ್ತಕ್ಕಂಥ ಸರ್ಕಾರ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಯಡಿಯೂರಪ್ಪನವರ ಹಿರಿತನದಲ್ಲಿದೆ, ಮತ್ತು ಕೇಂದ್ರದಲ್ಲಿ ಮಾನ್ಯ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿದೆ. ಕೇಂದ್ರದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕಾಯ್ದೆಗಳು 100% ರೈತ ಪರವಾಗಿದೆ, ರೈತರಿಗೆ ಲಾಭ ಆಗುತ್ತೆ. ಹಾಗಾಗಿ ರೈತರಿಗೆ ಈ ವಿಚಾರ ಗೊತ್ತಿದೆ. ಯಾರೂ ಇದರಲ್ಲಿ ರಾಜಕಾರಣ ಮಾಡಿದ್ರು ರೈತರು ಇದರಲ್ಲಿ ಖಂಡಿತವಾಗೂ ಭಾಗವಹಿಸಲ್ಲ, ಅವರು ಯಶಸ್ವಿ ಆಗೋದಿಲ್ಲ. ಆದ್ದರಿಂದ ಒಂದು ಸಾಂಕೇತಿಕವಾಗಿ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷವಾಗಿ ಮಾಡಬೇಕಾಗ್ತದೆ, ಅವರು ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಅತ್ಯಂತ ಎಚ್ಚರದಿಂದ ನಿರ್ವಹಿಸಲಿಕ್ಕೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇವೆ. ಎಲ್ಲ ಭಾಗದಲ್ಲಿ ಕೂಡ ಅಧಿಕಾರಿಗಳು ಬೀದಿ ಮೇಲಿದ್ದಾರೆ, ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಆನ್ಲೈನ್ ಜೂಜಾಟದ್ದು ನಾನು ಈಗಾಗಲೇ ವೇದಿಕೆ ಮೇಲೆ ಹೇಳಿದೆ, ಅತ್ಯಂತ ಕಠಿಣವಾಗಿರ್ತಕ್ಕಂಥ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಕಾನೂನನ್ನ ತಂದಿದ್ದೇವೆ. ಕೋರ್ಟ್ ಕೂಡ ಕೋರ್ಟಿನ ಅನುಮತಿಯನ್ನು ಪಡೆದು, ಮ್ಯಾಜಿಸ್ಟ್ರೇಟ್ ಅನುಮತಿಯನ್ನು ಪಡೆದು ಜೂಜು ಅಡ್ಡೆಗಳ ಮೇಲೆ ನಮ್ಮ ಪೊಲೀಸರು ರೈಡ್ ಮಾಡಬೇಕಾಗ್ತಿತ್ತು. ಇವತ್ತು ಅದನ್ನು ಹೋಗಲಾಡಿಸಿ ನೇರವಾಗಿ ನಮ್ಮ ಪೊಲೀಸರು ರೈಡ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಅದರಲ್ಲಿ ಕಲ್ಪಿಸಿದ್ದೇವೆ. ಕಠಿಣವಾದಂಥ ಶಿಕ್ಷೆ ಕೊಡಲಿಕ್ಕೆ ಕಾಯ್ದೆಯಲ್ಲಿ ಅನೇಕ ತಿದ್ದುಪಡಿಗಳನ್ನು ಮಾಡಿದ್ದೇವೆ. ಭಾಳ ಶೀಘ್ರದಲ್ಲಿ ಅದು ಕಾಯ್ದೆಯಾಗಿ ಹೊರಗೆ ಬರ್ತಾ ಇದೆ. ಖಂಡಿತವಾಗೂ ಯಾರು ಮನೆ ಮುರುಕರಿದ್ದಾರೆ, ಈ ಲಾಟ್ರಿ ಜೂಜು ಇವೆಲ್ಲ ಮಾಡಿ ಸಾವಿರಾರು ಕುಟುಂಬಗಳು ಬೀದಿ ಮೇಲೆ ಬೀಳ್ತಾ ಇದ್ದಾವೆ, ಕೆಲವೇ ಕುಟುಂಬಗಳು ಮೇಲೆ ಹೋಗ್ತಾ ಇದ್ದಾವೆ, ರೌಡಿಸಮ್ ಜಾಸ್ತಿ ಆಗ್ತಾ ಇದೆ, ಇದರಿಂದ ಈಸಿ ಮನಿ ಗಳಿಸ್ಬೇಕು ಅಂತೇಳಿ ಹೇಳಿ ಅಂಥವರಿಗೆ ಒಂದು ಹೊಸ ಮೆಸೇಜನ್ನು ಬೊಮ್ಮಾಯಿ ನೇತೃತ್ವದ ಸರ್ಕಾರ ಕೊಡ್ತಾ ಇದೆ. ಮೊನ್ನೆ ಆ ಒಂದು ಇದನ್ನು ಪಾಸ್ ಮಾಡಿದ್ದೇವೆ. ಖಂಡಿತವಾಗೂ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ಇನ್ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಜೂಜಡ್ಡೆಗಳ ಮೇಲೆ ತೊಗೊಳ್ತಾರೆ. ಮೊಬೈಲ್ ಅದೇನೆ, ಆನ್ಲೈನ್ನಲ್ಲಿ ಕೂಡ ಅಷ್ಟೇ. ಹಿಂದೆಲ್ಲ ಇಸ್ಪಿಟ್ ಆಡೋದು ಇನ್ನೆಲ್ಲೋ ಒಂದು ಆವರಣದೊಳಗೆ ನಡೀತಾ ಇತ್ತು, ಈಗೇನು ಫೋನ್ನಲ್ಲೂ ಕೂಡ ನಡೀತಾ ಇದೆ. ಅವನ್ನೆಲ್ಲ ಆ ಜಾಹೀರಾತು ಕೊಡೋದು ಅದೆಲ್ಲ ನಿಲ್ಲಿಸ್ತೀವಿ. ಯಾವುದು ಸ್ಕಿಲ್ ಗೇಮ್ ಇದೆ ಅದನ್ನು ನಾವು ಬ್ಯಾನ್ ಮಾಡಲಿಲ್ಲ. ಆ ಸ್ಕಿಲ್ ಗೇಮ್ನಲ್ಲಿ ಕಿಲ್ ಗೇಮ್ ಆಗುವಂಥದ್ದು ಏನಿದೆ, ದುಡ್ಡಿಟ್ಟು ಆಡೋದು, ಹಣವನ್ನು ಜೋಡಿಸುವಂಥದ್ದು, ಅದನ್ನು ನಾವು ಬ್ಯಾನ್ ಮಾಡಿದ್ದೇವೆ. ಅತ್ಯಂತ ಕಠಿಣ ಕ್ರಮ ಆಗಿದೆ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.